ಶಿಫ್ಟ್ ಟೈಮ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ನಮಸ್ಕಾರ ವೀಕ್ಷಕರೇ ಶಿಫ್ಟ್ ಟೈಮ್ ಇದು ಪಾಕಪ್ರವೀಣರ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ಸಂಚಿಕೆಯಲ್ಲಿ ನಾವು ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಪರಿಚಯ ಮಾಡುವುದರ ಜೊತೆಗೆ ಪಾಕಪ್ರವೀಣರ ಪರಿಚಯ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಮಾಡುತ್ತಿದ್ದೇವೆ ಅದೇ ರೀತಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ದೈಚಿವರ್ಡ್ ಉಡುಪಿ ಕಚೇರಿಯ ನಮ್ಮ ಸಹೋದ್ಯೋಗಿ ದಯಾನಂದ್ ನಾಯ್ಕ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಅದ್ಭುತವಾದ ಡಿಶಸ್ ಅನ್ನು ಮಾಡಿ ತೋರಿಸಲಿಕ್ಕಿದ್ದಾರೆ ದಯಾನಂದ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ದಯಾನಂದ್ ಅವರೇ ನಿಮ್ಮ ಬಗ್ಗೆ ನಮಗೆ ಗೊತ್ತುಂಟು ಸೋ ನಮ್ಮ ವೀಕ್ಷಕರಿಗೆ ನೀವು ಒಂದು ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ದಯಾನಂದ್ ಅಂತ ಪೇತ್ರಿಯಿಂದ ಬರ್ತಾ ಇದ್ದೀನಿ ಈ ಪ್ರೆಸೆಂಟ್ ಆಗಿ ಇಲ್ಲಿ ಇದೇ ವಾಹಿನಿಯಲ್ಲಿ ಆಸ್ ಎ ಎಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ನಾನು ಇಲ್ಲಿ ಈಗ ಓಕೆ ಎಡಿಟರ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ರಿ ಸೋ ದಯಾನಂದ್ ಅವರು ಒಳ್ಳೆ ಕುಕ್ ಮಾಡ್ತಾರಂತೆ ಸೋ ಹಾಗಾಗಿ ಈ ಮಾತನ್ನ ಕೇಳ್ತಿರ್ತೀವಿ ಹೌದಾ ಹಾ ಮಾಡ್ತೀವಿ ಸುಮಾರಾಗಿ ಸುಮಾರಾಗಿ ಮಾಡ್ತೀರಾ ಹಾ ಏನಕ್ಕಂದ್ರೆ ಬಾಯಿ ಟೇಸ್ಟ್ ಎಲ್ಲ ನಮಗೆ ಜಾಸ್ತಿ ಅಲ್ವಾ ಆವಾಗ ಆವಾಗ ಏನಾದರೂ ಒಂದು ನ್ಯೂ ರೆಸಿಪಿ ಏನಾದರೂ ಟ್ರೈ ಮಾಡೋದು ಏನಾದರೂ ಮಾಡ್ತಾ ಇರ್ತೀವಿ ಓಕೆ ಓಕೆ ಹೊಸ ಹೊಸ ರೆಸಿಪೀಸ್ ಹ್ಞೂ ರೆಡಿ ಆಗ್ತಾ ಇರ್ತದೆ ನಿಮ್ಮ ಕೈಯಲ್ಲಿ ಹಾ ಅಂದರೆ ಟೈಮ್ ಇದ್ದಾಗ ಮಾಡ್ತೀವಿ ಅಷ್ಟೇ ಓಕೆ ಟೈಮ್ ಇದ್ದಾಗ ದಯಾನಂದ್ ಅವರು ಮನೆಯಲ್ಲಿ ಕುಕ್ ಮಾಡ್ತಾ ಇರ್ತಾರೆ ಅಡುಗೆ ಮನೆಯಲ್ಲಿ ಇರ್ತಾರೆ ಹೆಚ್ಚಾಗಿ ಸೋ ಇವತ್ತು ಯಾವ ಡಿಶ್ ಅನ್ನು ಮಾಡ್ತಿದ್ದೀರಾ ನೀವು ಅವಲಕ್ಕಿ ಟಿಕ್ಕಿ ಓಕೆ ಅವಲಕ್ಕಿ ಟಿಕ್ಕಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹೇಳಲಿಕ್ಕೆ ಹೆಸರು ಸೋ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತೀರಾ ಮೊದಲನೇದಾಗಿ ಮ್ಯಾಗಿ ಆಮೇಲೆ ಅವಲಕ್ಕಿ ಆಮೇಲೆ ಬಾಯ್ಲ್ ಮಾಡಿರೋ ಪೊಟ್ಯಾಟೊ ಮೈದಾ ಎಣ್ಣೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಇದು ಟೊಮೆಟೊ ಆಮೇಲೆ ಬಿಳಿ ಎಳ್ಳು ಉಪ್ಪು ರೆಡ್ ಚಿಲ್ಲಿ ಲಿಂಬೆಹಣ್ಣಿನ ರಸ ಒಂದು ಆಮೇಲೆ ಅರಸಿನ ಮ್ಯಾಗಿ ಮಸಾಲ ಇದು ಪೆಪ್ಪರ್ ಪೌಡರು ಆಮೇಲೆ ಈರುಳ್ಳಿ ಅವಲಕ್ಕಿಯನ್ನು ನಾವು ಸಾಧಾರಣ ಒಂದು 100 ಗ್ರಾಮ್ ಅಷ್ಟು ಇವಾಗ ತಗೊಂಡಿದ್ದೀನಿ ಅದನ್ನು ತಣ್ಣೀರಲ್ಲಿ ವಾಶ್ ಮಾಡಿ ಒಂದು 5 ಟು 10 ಮಿನಿಟ್ಸ್ ಬಿಡಬೇಕು ಏನಕ್ಕಂದರೆ ಅದು ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಆಮೇಲೆ ಇದರ ಜೊತೆ ಈಗ ಸ್ಮ್ಯಾಶ್ ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು ಇಲ್ಲ ಇದು ನಮ್ದೊಬ್ರು ಫ್ರೆಂಡ್ ಥ್ರೂ ಇಂದ ಗೊತ್ತಾಗಿದ್ದು ಸೊ ಹೀಗೆ ಅಂದರೆ ಟೈಮ್ ಪಾಸ್ ಮಾಡಲಿಕ್ಕೋಸ್ಕರ ಅಲ್ಲ ಬೆಂಗಳೂರಲ್ಲಿರುವಾಗ ರೂಮಲ್ಲಿರುವಾಗ ಕಲ್ತಿರೋದು ಇವಾಗ ಇದು ಸ್ಮ್ಯಾಶ್ ಆಗಿದೆ ಇದಕ್ಕೆ ನಾವು ಸ್ವಲ್ಪ ಇದು ಎಳ್ಳು ಹಾಕುವ ಇದಕ್ಕೆ ಅಂದರೆ 1 ಸ್ಪೂನ್ ಆಗೋಷ್ಟು ಹಾಂ ಆಮೇಲೆ ರೆಡ್ ಚಿಲ್ಲಿ ಅಂದರೆ ಇದು ಸ್ವಲ್ಪ ಖಾರ ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ಅಂದರೆ ಜಾಸ್ತಿ ಹಾಕೊಬೋದು ಹ್ಞೂ ಆಮೇಲೆ ಅದಕ್ಕೆ ಸ್ವಲ್ಪ ಅರಸಿನ ಈರುಳ್ಳಿ ಆಮೇಲೆ ಟೊಮೆಟೊ ಈರುಳ್ಳಿ ಅಂದರೆ ಒಂದು ಈರುಳ್ಳಿ ಸಾಕಾಗತ್ತೆ ಇಷ್ಟಕ್ಕೆ ಹಾಂ ಆಮೇಲೆ ಕೊತ್ತಂಬರಿ ಸೊಪ್ಪು ನೀವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇದ್ದಾಗ ಇದನ್ನು ಮಾಡ್ತಿದ್ರಿ ಹಾಂ ಫ್ರೆಂಡ್ಸ್ ಇದ್ದಾಗ ಆವಾಗ ಮಾಡ್ತಾ ಇದ್ವಿ ಹಾಂ ಹಾಗಂದ್ರೆ ಒಂದು ರೂಮಲ್ಲಿ ಇರೋದು 3 to 4 ಮೆಂಬರ್ಸ್ ಅಷ್ಟೇ ಇವಾಗ ಹಸಿಮೆಣಸು ಹಾಕಿದ್ದೀವಿ ಇನ್ನು ಚಿಕ್ಕ ಮಕ್ಕಳಿಗೆ ಆದರೆ ಮಾಡೋದಾದರೆ ನೀವು ಹಸಿಮೆಣಸು ಹಾಕಬೇಕಂತಿಲ್ಲ ಪೆಪ್ಪರ್ ಹುಡಿ ಸ್ವಲ್ಪ ಪೆಪ್ಪರ್ ಹುಡಿ ಸಹ ಯೂಸ್ ಮಾಡ್ಕೊಬೋದು ಇದಕ್ಕೆ ಒಂದು ಲಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಸಾಲ್ಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಅದಕ್ಕೆ ಮ್ಯಾಗಿ ಲಾಸ್ಟಿಗೆ ಮ್ಯಾಗಿ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡುವ ಥರ ಸಣ್ಣಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಇದಕ್ಕೆ ನಾನು ಸ್ವಲ್ಪ ಇವಾಗ ಮೈದಾ ಹಿಟ್ಟನ್ನು ಹಾಕ್ಕೊತೀನಿ ಒಂದು 3 ಸ್ಪೂನ್ ಆಗುವಷ್ಟು ಓಕೆ ಇವಾಗ ಸ್ವಲ್ಪ ಚಟ್ಟಂಬಡೆ ಟೈಪ್ ಅಲ್ಲಿ ದುಂಡೆ ಮಾಡ್ಕೊಳ್ಳುವ
ಇವಾಗ ಇದನ್ನ ಚಟ್ಟಂಡ ಆಕಾರದಲ್ಲಿ ರೆಡಿ ಮಾಡಿ ಇಟ್ಟಿದ್ದೇವೆ. ಅದಕ್ಕೆ ಈಗ ನೆಕ್ಸ್ಟ್ ನಾವು ಈ ಮ್ಯಾಗಿ ತಗೊಂಡಿದ್ದೀವಲ್ಲ, ಇದನ್ನ ಸ್ವಲ್ಪ ಲೈಟಾಗಿ ಪೌಡರ್ ಮಾಡ್ಕೊಳ್ಳೋ ಮಿಕ್ಸಿಯಲ್ಲಿ. ಜಾಸ್ತಿ ಅಂದ್ರೆ ಪೌಡರ್ ಆಗಬಾರ್ದು ಅದು, ಅಂದ್ರೆ ಲೈಟಾಗಿ ಹಾ ರವೆ ಇರತ್ತಲ್ವ ಆ ತರದ್ದು ಸ್ವಲ್ಪ ಕೈಗೆ ಸಿಗುವ ಹಾಗೆ. ಇದನ್ನ ಹೆಚ್ಚು ಪೌಡರ್ ಮಾಡಿದ್ರೆ ಚೆನ್ನಾಗಿರಲ್ಲ, ಇದೀವಾಗ ನಮಗೆ ಕೈಗೆ ಸಿಗ್ತಾ ಇದೆ. ಅಷ್ಟೊಂದು ಇದು ಅಷ್ಟು ಗ್ರ್ಯಾಂಡ್ ಮಾಡಬೇಕಂತಿಲ್ಲ ಇದು. ಈಗ ನಾವು ಈ ಮೈದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ಪೇಸ್ಟ್ ಮಾಡ್ಕೊಳ್ಳುವ. ಉಪ್ಪು ಹಾ ಸ್ವಲ್ಪ ಹೆಚ್ಚು ಬೇಡ, ಆಮೇಲೆ ಸ್ವಲ್ಪ ಪೆಪ್ಪರ್ ಹಾ ಸ್ವಲ್ಪ ನೀರು ಹಾಕಿದ್ರೆ ಅಂದ್ರೆ ಹೆಚ್ಚು ಇದು ನೀರು ಆಗಬಾರ್ದು ದಪ್ಪನೂ ಆಗಬಾರ್ದು. ಇವಾಗ ಇದನ್ನ ಇದಕ್ಕೆ ಮಿಕ್ಸ್ ಮಾಡೋಣ ಇದರ ಜೊತೆ. ಓಕೆ, ಇದನ್ನ ಇವಾಗ ಸ್ವಲ್ಪ ಇದು ಕೋಟಿಂಗ್ ಮಾಡ್ಕೊಳ್ಳೋಣ ಇದರ ಜೊತೆ. ಮ್ಯಾಗಿಯನ್ನ ಹೀಗೂ ಕೂಡ ಯೂಸ್ ಮಾಡ್ಕೊಳ್ಳಬಹುದು, ದಯಾನಂದ್ ಅವರು ಹೇಳಿಕೊಟ್ಟಿದ್ದಾರೆ. ಇದ್ರಲ್ಲಿ ನಾವು ಅವಲಕ್ಕಿ ಹಾಕಿದ್ದೇವೆ, ಮತ್ತೆ ಪೊಟ್ಯಾಟೋ, ಮತ್ತೆ ಮ್ಯಾಗಿನೂ ಕೂಡ ಆ್ಯಡ್ ಮಾಡ್ತಿದ್ದೇವಲ್ಲ. ಓಕೆ, ಇದೀವಾಗ ರೆಡಿ ಆಗಿದೆ, ಇದನ್ನ ಇವಾಗ ಫ್ರೈ ಮಾಡ್ಕೊಳ್ಳಿ. ಓಕೆ, ಇವಾಗ ಎಣ್ಣೆ ಬಿಸಿಯಾಗಿದೆ, ಅಂದರೆ ಇದು ನಾವೀಗ ಎಣ್ಣೆಯನ್ನು ಹೆಚ್ಚು ಬಿಸಿ ಮಾಡ್ಕೋಬಾರ್ದು, ಲೈಟಾಗಿ ಬಿಸಿ ಮಾಡಿ ಇಟ್ಕೋಬೇಕು, ಇಲ್ಲಾಂದರೆ ಇದು ಸೀದ ಹೋಗ್ಬಿಡುತ್ತೆ. ಓಕೆ, ಇದೀವಾಗ ಬ್ರೌನ್ ಕಲರಿಗೆ ಬಂದಿದೆ. ಓಕೆ, ಈಗ ಇವಾಗ ಬಿಸಿ ಬಿಸಿ ಅವಲಕ್ಕಿ ಟಿಕ್ಕಿ ರೆಡಿ ಆಗಿದೆ. ಓಕೆ ವೀಕ್ಷಕರೇ, ದಯಾನಂದ್ ಅವರು ಮಾಡಿರುವಂತಹ ಬಿಸಿ ಬಿಸಿ ಅವಲಕ್ಕಿ ಟಿಕ್ಕಿ ಈಗ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತೀರಾ? ನೆಕ್ಸ್ಟ್ ಬೀಟ್ರೂಟ್ ಇಂದ ಒಂದು ಜ್ಯೂಸ್, ಅದು ಅಂದ್ರೆ ಹೆಲ್ತಿಗೆ ತುಂಬಾ ಒಳ್ಳೇದು, ಅಂದ್ರೆ ನಾನೇ ಕಂಡುಕೊಂಡಿರುವಂತದ್ದು. ಹಾ, ಅಂದ್ರೆ ಅದು ನಾನೇ ಕಂಡುಕೊಂಡಿರೋದು. ಆಮೇಲೆ ಅದನ್ನ ಅತಿಯಾಗಿ ಸೇವಿಸೋದ್ರಿಂದ ಪ್ರಾಬ್ಲಮ್ ಇದೆ, ಕಮ್ಮಿ ಸೇವಿಸೋದ್ರಿಂದ ಏನಾಗುತ್ತೆ ಅಂತ ಸಹ ಹೇಳ್ಕೊಡ್ತೇನೆ. ಅದನ್ನ ಜ್ಯೂಸ್ ಮಾಡುವಾಗ ನಾವು ಕೇಳ್ತೀವಿ. ಹಾ, ಓಕೆ. ವೀಕ್ಷಕರಿಗೆ ದಯಾನಂದ್ ಅವರು ಬೀಟ್ರೂಟ್ ಜ್ಯೂಸ್ ಅನ್ನ ಮಾಡ್ತಾರೆ. ಸೊ ಈಗ ಬೀಟ್ರೂಟ್ ಜ್ಯೂಸ್ ಮಾಡ್ಲಿಕ್ಕೆ ಬೀಟ್ರೂಟ್ ಜೊತೆಗೆ ಇನ್ನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಕೇಳೋಣ. ದಯಾನಂದ್ ಅವರ, ಈಗ ಬೀಟ್ರೂಟ್ ಜ್ಯೂಸ್ ಮಾಡ್ತೀರಾ, ಸೊ ಬೀಟ್ರೂಟ್ ಜೊತೆಗೆ ಬೇರೆ ಏನ್ ಇಂಗ್ರೀಡಿಯೆಂಟ್ಸ್ ನ ತಗೊಂಡಿದ್ದೀರಾ? ಒಂದು ಬೀಟ್ರೂಟ್, ಸ್ವಲ್ಪ ಸಕ್ಕರೆ, ಒಂದು ಲೆಮನ್, ಆಮೇಲೆ ಉಪ್ಪು ಸ್ವಲ್ಪ, ಆಮೇಲೆ ಶುಂಠಿ, ಪುದೀನದ ಎಲೆ, ಆಮೇಲೆ ಎರಡು ಏಲಕ್ಕಿ. ಓಕೆ, ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ಗೊತ್ತಾಯ್ತು. ಈಗ ಮೊದಲನೇ ಪ್ರೊಸೀಜರ್, ಮೊದಲು ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಎಲ್ಲನ್ನು. ಒಂದು ಮಿಕ್ಸಿ ಜಾರ್ಗೆ ಇದನ್ನು ಸ್ವಲ್ಪ ಅಂದರೆ ಸಣ್ಣ ಆಗೋ ರೀತಿಯಲ್ಲಿ ಕಟ್ ಮಾಡಿ ಕಟ್ ಮಾಡಿ ಹಾಕೊಬೇಕು. ಹೆಚ್ಚು ದೊಡ್ಡ ಪೀಸ್ ಇದ್ದರೆ ಅದು ಮಿಕ್ಸಿ ಆಗಲ್ಲ. ಹಾಂ, ತುಂಬ ಒಳ್ಳೆಯದು, ಅಂದರೆ ಇದರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ನಮಗೆ, ಅಂದರೆ ಸಂಧಿ ನೋವೆಲ್ಲ ಇದ್ದರೆ, ಮೂಳೆ ನೋವೆಲ್ಲ ಇದ್ದರೆ ಕಮ್ಮಿ ಆಗುತ್ತೆ ಸ್ವಲ್ಪ. ಮತ್ತು ಅದರಿಂದ ಸಹ ಬ್ರೈನ್ ಸಹ ಶಾರ್ಪ್ ಆಗುತ್ತೆ, ರಕ್ತ ಸರಿಯಾಗಿ ಫ್ಲೋ ಆಗ್ತಾ ಇರತ್ತಲ್ವ. ಓಕೆ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ಳುವ ಎರಡು, ಆಮೇಲೆ ಇದನ್ನು ಇದರದ್ದು ಬೀಜ ಮಾತ್ರ ಹಾಕಬೇಕು.
ಇದು ಅಂದರೆ ಇದು ಮಿಕ್ಸಿ ಆಗಲ್ಲ ಅಂದರೆ ಸಣ್ಣ ಆಗಲ್ಲ ಇದು, ಅದು ಬಾಯಿಗೆ ಮತ್ತೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ, ಒಂಥರ ಕೈ ಕೈ ಬರುತ್ತೆ. ಅದಕ್ಕೋಸ್ಕರ ನಾವು ಇದರದ್ದು ಬೀಜ ಮಾತ್ರ ಹಾಕೊಂತಿದ್ದೀವಿ. ಆಮೇಲೆ ಎರಡು ಪುದೀನ ಎಲೆ, ಆಮೇಲೆ ಅದಕ್ಕೆ ಸ್ವಲ್ಪ ಇದು ಲಿಂಬೆಹಣ್ಣು ರಸನ ಹಾಕ್ಕೊಳ್ತಿದ್ದೇವೆ. ಆಮೇಲೆ ಸ್ವಲ್ಪ ಸಕ್ಕರೆ, ಅಂದರೆ ಹೆಚ್ಚೆ ಹಾಕೊಬಾರ್ದು, ಸ್ವಲ್ಪ ಏನಂದರೆ ರುಚಿಗೆ ಎಷ್ಟು ಬೇಕು ಅಂದರೆ ಸ್ವಲ್ಪ ಸ್ವೀಟ್ ಆಗಿರಲಿ ಅಂತ. ಆಮೇಲೆ ಹಾಂ, ಒಂದು ಚಿಟಕಿ ಆಗೋಷ್ಟು ಉಪ್ಪು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಹಾಂ ಓಕೆ, ಇವಾಗ ಅದು ಸಣ್ಣ ಆಗಿದೆ ಅಂದರೆ ಬಾಯಿಗೆ ಸಿಗಬಾರ್ದು ಅದು. ಇದರ ಕ್ಲೀನ್ ಮಾಡ್ಕೊಳ್ಳೋ ಇದರಲ್ಲಿರೋದೆಲ್ಲ. ಓಕೆ, ಇದನ್ನು ಇವಾಗ ನಾವು ಗ್ಲಾಸಲ್ಲಿ ಮಿಕ್ಸ್ ಮಾಡ್ಕೊಳ್ಳುವ. ನಿಮಗೆ ಇದು ದಪ್ಪ ಬೇಕಂದರೆ ನೀವು ದಪ್ಪನೂ ತೊಗೊಬೋದು, ಅಂದರೆ ಸ್ವಲ್ಪ ನೀರು ಹಾಕಿ ನೀರು ಹಾಕ್ಕೊಂಡು ಕುಡಿದ್ರೆ ಸ್ವಲ್ಪ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ನೀರು ಮಾಡಿಕೊಂಡ್ರೇ ಸಹ ಒಳ್ಳೆಯದಾಗುತ್ತೆ. ಓಕೆ, ಇವಾಗ ಬೀಟ್ರೋಟ್ ಜ್ಯೂಸ್ ರೆಡಿಯಾಗಿದೆ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ದಯಾನಂದ್ ಅವರು ಮಾಡಿರುವ ಬೀಟ್ರೂಟ್ ಜ್ಯೂಸ್ ರೆಡಿಯಾಗಿದೆ. ಇದಕ್ಕಿಂತ ಮುಂಚೆ ಅವಲಕ್ಕಿ ಟಿಕ್ಕಿಯನ್ನು ಕೂಡ ಅವ್ರು ಮಾಡಿದರು. ಸೊ ಎರಡನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಈಗ ನಾನು ನಿಮಗೆ ಹೇಳ್ತೇನೆ. ಎಸ್, ಅವಲಕ್ಕಿ ಟಿಕ್ಕಿ ಇದೆ, ಅದೇ ರೀತಿ ಬೀಟ್ರೂಟ್ ಜ್ಯೂಸ್ ಇದೆ. ಮೊದಲು ಅವಲಕ್ಕಿ ಟಿಕ್ಕಿಯನ್ನು ನಾನು ಟೇಸ್ಟ್ ಮಾಡ್ತೇನೆ. ಸಾಸ್ ಜೊತೆಗೆ ಹಾಕ್ಕೊಂಡು ತಿನ್ನಬೇಕು. ವೀಕ್ಷಕರೆ, ನಾವು ನಾರ್ಮಲಿ ಮ್ಯಾಗಿ ನೂಡಲ್ಸನ್ನು ತಿಂತೇವೆ, ಹಾಗೆ ಅವಲಕ್ಕಿಯನ್ನು ಮನೆಯಲ್ಲಿ ಮಾಡ್ಕೊಂಡು ತಿಂತೇವೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮ್ಯಾಗಿ ನೂಡಲ್ಸ್ ಇದೆ, ಅದ್ರ ಜೊತೆಗೆ ಅವಲಕ್ಕಿ ಕೂಡ ಇದೆ, ಮತ್ತು ಪೊಟ್ಯಾಟೋನು ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಒಂದು ಡಿಫ್ರೆಂಟ್ ಆಗಿ ಟೇಸ್ಟ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಈಗ ನಾನು ಬೀಟ್ರೂಟ್ ಜ್ಯೂಸನ್ನು ಕೂಡ ಟೇಸ್ಟ್ ಮಾಡ್ತೇನೆ. ಇದು ಕೂಡ ತುಂಬ ಚೆನ್ನಾಗಿದೆ. ಬೀಟ್ರೂಟು ಆರೋಗ್ಯಕ್ಕೆ ಒಳ್ಳೆಯದು. ಸೊ ಜ್ಯೂಸ್ ಮಾಡಿ ಕುಡಿದ್ರು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಎರಡು ಟೇಸ್ಟ್ ಬಗ್ಗೆ ಹೇಳಬೇಕಂತ ಹೇಳಿದರೆ ತುಂಬ ಚೆನ್ನಾಗಾಗಿದೆ. ದಯಾನಂದ್ ಅವರೇ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎರಡು ಡಿಶನ್ನ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಬೇಕು, ಹೇಗೆ ಅನಿಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು? ಯೂಶುವಲ್ ಆಗಿ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೆ, ಕ್ಯಾಮರಾ ಬಂದೇ ಫಸ್ಟ್ ಟೈಮು, ಹೊಸ ಅನುಭವ. ಸೊ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಹಾಗಾದರೆ ಆಗಾಗ ನಮಗೆ ತಿಂಡಿ ಎಲ್ಲ ಮಾಡ್ಕೊಂಡು ತೊಗೊಂಡು ಬರ್ತೀರಾ? ಹಾಂ ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಶೆಫ್ ಟೈಮ್ ಕಾರ್ಯಕ್ರಮದಲ್ಲಿ ದಯಾನಂದ್ ಅವರು ಅವಲಕ್ಕಿ ಟಿಕ್ಕಿ ಅದರ ಜೊತೆಗೆ ಬೀಟ್ರೂಟ್ ಜ್ಯೂಸ್ ಅನ್ನ ಮಾಡಿದ್ದಾರೆ. ಎರಡು ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ. ಸೊ ಇದಾಗಿತ್ತು ಇವತ್ತಿನ ಶೆಫ್ ಟೈಮ್ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಯಾಜಿ ವರ್ಡ್ 24x7.